ಕೃಷಿಕ ಬಾಂಧವರೇ, ಮುಗಿತು ಈ ವನವಾಸ, ಮುಗಿತು. ಇನ್ನು ಮುಂದೆ ನಾವು ಕೂಡ ಸ್ವತಂತ್ರರು. ಬಾರಿ ಕತ್ಲೆಯಲ್ಲೂ ಗುಹೆಗಳಲ್ಲೂ ವಾಸ ಮಾಡೋ ಅನಿವಾರ್ಯತೆ ದೂರ ಆಯಿತು. ಇನ್ಮೇಲೆ ನಾವು ಸೂರ್ಯನ ಬೆಳಕಲ್ಲಿ ಪ್ರಾಣವಾಯು ಸಹಾಯನೇ ಇಲ್ಲದೆ ಓಡಾಡಬಹುದು. ನಮಗೆ ಸಾವಿಲ್ಲ, ಸೋಲಿಲ್ಲ. ನಮ್ಮನ್ನ ಸೋಲ್ಸೋ ಧೈರ್ಯನು ಯಾರಿಗೂ ಇಲ್ಲ. ತ್ರಿಶಲ, ಏನಾಯ್ತು? ಯಾಕಿಷ್ಟು ಆತಂಕದಲ್ಲಿದ್ಯಾ? ಶಂಕಪಾಲರೇ, ಅನಾಹುತ ಆಗೋಗಿದೆ. ನಾವ್ ಏನ್ ಆಗ್ಬಾರ್ದು ಅನ್ಕೊಂಡಿದ್ವೋ ಅದನ್ನ ಪನ್ನಗ ಮಾಡಿದಾನೆ. ಪನ್ನಗ ಏನಾಯ್ತು? ನಂದಿನಿ ವಿಷಯದಲ್ಲಿ ಏನಾದ್ರೂ ಆತುರದ ತೀರ್ಮಾನ? ಅದು ಗೊತ್ತಿಲ್ಲ. ಆದ್ರೆ ಇದು ನಂದಿನಿ ಬಗ್ಗೆ ಮಾತ್ರ ಅಲ್ಲ, ಇಡೀ ನಾಗಲೋಕದ ಬಗ್ಗೆ. ಕಾಲಚಕ್ರಾನ ನಾಗಲೋಕಕ್ಕೆ ಶರಭ ಕೈಯಲ್ಲಿ ಕೊಟ್ ಕಳ್ಸಿದಾನೆ. ದಿನೇ ನಮ್ಮ ಆಸೆಗಳೆಲ್ಲ ಬತ್ತ ಹೋಗ್ತಾ ಇದೆ. ಬದುಕ್ತೀವಿ, ಬದುಕಿಸ್ಕೋತೀವಿ ಅನ್ನೋ ಭರವಸೆ ಸತ್ ಹೋಗ್ತಾ ಇದೆ. ಶಂಕಪಾಲರೇ, ನಂದಿನಿ ಕತೆ, ನಂದಿನಿಗೆ ಏನಾಗುತ್ತೆ? ಆ ಸರ್ಪಣಿಕ ಸಾಮಾನ್ಯದವಳು ಅಂತ ತಿಳಿಬೇಡ. ಅವಳು ಎದುರಾಳಿ ದುರ್ಬಲ ಅಂತ ಗೊತ್ತಿದ್ರು ಅವಳನ್ನ ಎದುರಾಳಿ ಅಂತ ಮಾತ್ರ ನೋಡ್ತಾಳೆ. ಅವಳಿನ್ನು ನಂದಿನಿ ಮೇಲೆ ದಾಳಿ ಮಾಡೇ ಮಾಡ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ನಾನೇ ಹೋಗಿ ಸರ್ಪಣಿಕ ಕತೆನ ಮುಗಿಸ್ ಬರ್ಬೇಕು. ಅದು ಸಾಧ್ಯ ಇಲ್ಲ ತ್ರಿಶಲ. ಯಾಕ್ ಶಂಕಪಾಲರೇ, ನನ್ನ ಶಕ್ತಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಛೇ ಛೇ, ನನಗೆ ನಿನ್ನ ಸಾಮರ್ಥ್ಯದ ಮೇಲೆ ಅನುಮಾನ ಇಲ್ಲ. ಆದ್ರೆ ಆ ಕಾಲಚಕ್ರ ಆ ಸರ್ಪಣಿಕಾಗೆ ಅಸಾಮಾನ್ಯ ಶಕ್ತಿ ಕೊಟ್ಟಿರುತ್ತೆ. ಅದರ ವಿರುದ್ಧ ಹೋರಾಡೋದಕ್ಕೆ ನಾವೇನಾದ್ರೂ ಮಾಡ್ಬೇಕು. ಈಗೇನ್ ಮಾಡ್ಬೇಕು ಅಂತ ಹೇಳಿ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ಇನ್ನೊಂದು ಮಂಡಲ, ನಂದಿನಿನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಗಲೋಕದ ಬಾಗಿಲು ನಮಗೆ ಶಾಶ್ವತವಾಗಿ ಮುಚ್ಚೋಗುತ್ತೆ ತ್ರಿಶಲ. ಏನ್ರಿ, ಯಾವಾಗ್ಲೂ ದೇವರ ಪೂಜೆ ಪುನಸ್ಕಾರ ಆಚಾರ ವಿಚಾರ ಅಂತಿದ್ದವ್ರು ನೀವು? ಯಾಕ್ ಸುಮ್ನೆ ಇದ್ದೀರಾ? ಎಲ್ಲ ನಾನೇ ಮಾಡ್ಬೇಕು ಅಂತನ? ರಾಜೇಶ್ವರಿ, ನನ್ ಮನಸ್ ತುಂಬಾ ನೀನೇ ಪೂಜೆ ಮಾಡ್ಬೇಕು ಅಂತ ಇತ್ತು. ನಮ್ ಮನೆ ದೇವ್ರ ಪೂಜೆನ ನಮ್ ಮನೆ ದೇವತೆನೆ ಮಾಡ್ಲಿ ಅಂತ ನನ್ನ ಇಷ್ಟ. ನೀವ್ ಹೇಗ್ ನನ್ನ ದೇವತೆ ಅಂತ ಕರೀತಿರೋ ಹಾಗೆ ನನ್ ನೀಲಿನ
ಈ ಮನೆ ಮಹಾಲಕ್ಷ್ಮಿ ಅಂತ ಕರೀತಿದ್ದೆ. ಈಗ ಅವಳು ಎಲ್ಲಿ ಹೊರಟೋದ್ಲೋ ಏನೋ. ಒಂದು ಫೋನ್ ಕೂಡ ಮಾಡಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ರೀ. ನಮಸ್ಕಾರ. ಓ ಬನ್ನಿ ಬನ್ನಿ. ಎಲ್ಲಿ ನಮ್ಮ ಅತಿಲೋಕ ಸುಂದರಿ ಕಾಣಿಸ್ತಾನೆ ಇಲ್ಲ? ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಫೋನ್ ಮಾಡಿ ಕರೆಯೋದಲ್ವಾ? ಅವಳ ಫೋನ್ ಕೂಡ ನಾಟ್ ರೀಚೇಬಲ್ ಆಗಿದೆ. ಓ ಅಂದ್ರೆ ನಾನು ಅಂದ್ಕೊಂಡಾಗೆ ಏನಾದರೂ ಆಗಿರ್ಬೋದಾ? ನೀವೇನು ಅನ್ಕೊಂಡ್ರಿ? ಪಾಪ ಏನೋ ಅವಮಾನ ಆಗ್ತಿದೆ ಅಂತ ಹೇಳ್ಕೊತಾ ಇದ್ಲು. ತುಂಬ ಸೂಕ್ಷ್ಮದೊಳ್ ಬೇರೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ಬೋದಾ ಅಂತ. ಶರ್ಭಾ ಅವ್ರೆ ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಮ್ ನೀಲಿ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮಂಗಳಾರತಿ ಮಾಡಿದೀನಿ. ನೀವು ನೋಡಿದ್ರೆ ಏನೇನು ಹೇಳ್ತಿದ್ದೀರಲ್ಲ. ಸಾರಿ ಸಾರಿ ನೋಡಿ, ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ನಾನು ಈ ರೀತಿ ಮಾತಾಡ್ಲಿಲ್ಲ. ಯಾಕೋ ಹಾಗನ್ನಿಸ್ತು. ಶರ್ಮಾ ಅವ್ರೆ, ನನಗೀಗ ನೆನಪಾಯ್ತು, ನೀಲಿ ಶರ್ಮಾ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಎಲ್ಲಿ ಶರ್ಮಾ ಅವ್ರೆ ನೀಲಿ? ಏನಿವ್ರು ನನ್ನನ್ನು ಸಿಕ್ಕಾಕ್ಸಕ್ ನೋಡ್ತಿದಾರಲ್ಲ. ಹೌದಾ ಶರ್ಭಾ ಅವ್ರೆ, ನಮ್ ನೀಲಿ ನಿಮಗ್ ಸಿಕ್ಕಿದ್ಲ? ಅಯ್ಯೋ ಫೋನ್ ಮಾಡಿದ್ಲೋ, ಫೋನ್ ಮಾಡಿದ್ಲಷ್ಟೇ. ಈ ಮದುವೆ ವಿಷಯದಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ನಾನೇ ಸಮಾಧಾನ ಮಾಡಿದೆ ಅವಳಿಗೆ, ಮದುವೆ ಅಂದ್ಮೇಲೆ ಇದೆಲ್ಲ ಇರುತ್ತೆ ಅಂತ ಹೇಳ್ದೆ ಅವಳಿಗೆ. ಆಮೇಲೆ ಪಾಪ ಅನ್ನಿಸ್ತವಳು ನೋಡಿ, ಅವ ನಂದಿನಿ ಮತ್ತೆ ಅವರಪ್ಪನ ವಿಷಯದಲ್ಲಿ ನನಗೂ ಬೇಜಾರಿದೆ. ಏನ್ ಮಾಡೋಕ್ಕಾಗತ್ತೆ ಶರ್ಭಾ ಅವ್ರೆ, ಪ್ರಾರಬ್ಧ ಕರ್ಮಗಳು ಯಾವ್ಯಾವ ರೂಪದಲ್ಲಿ ಬಂದು ವಕ್ರಿಸ್ಕೊಳುತ್ತೆ ನೋಡಿ. ನೀವು ಅವ್ರನ್ನ ವಿಚಾರಿಸ್ಲಿಲ್ವಾ? ಆಹಾ, ಸರಿಯಾದ ಮಾತೇ ಹೇಳಿದ್ರೆ ಶರ್ಭಾ ಅವ್ರೆ. ರೀ ನೀಲಿ ನಮ್ಮ ಹತ್ರ ಮೊದ್ಲೇನ್ ಹೇಳಿದ್ಲು ಹೇಳಿ? ನಿಮ್ಮನ್ನ ಪರಮೇಶ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಸಾರಿ ಕೇಳ್ತೀನಿ ಅಂತ ತಾನೆ? ಮೊದ್ಲು ಅವ್ರಿಗೊಂದು ಫೋನ್ ಮಾಡಿ. ಇಲ್ಲ ನಡೀರಿ, ಅಲ್ಲೇ ಹೋಗಿ ವಿಚಾರಿಸ್ಕೊಂಡು ಬರೋಣ. ವಿಚಾರಿಸಿ, ಖಂಡಿತ ವಿಚಾರಿಸ್ಬೇಕು. ನೋಡಿ, ಮೊದ್ಲು ಅವ್ರಿಗೆ ನೀಲಿ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ಟಿದ್ರೆ ನೋಡೋಣ. ಮೊದ್ಲು ವಿಚಾರಿಸಿ. ಅವ್ರು ಹಾಗೆಲ್ಲ ಮಾಡೋದಿಲ್ಲ, ತುಂಬಾ ಒಳ್ಳೆ ಜನ. ಅಂದ್ರೆ ಅವರಿಂದ ನೀಲಿಗೇನು ತೊಂದರೆ ಆಗಿರಲ್ಲ ಅಂದೆ ಅಷ್ಟೇ. ಯಾರಿಂದ ತೊಂದರೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ ವೀರ. ಅವಳು ಎಲ್ಲ ಹೋಗಿದ್ದಾಳೆ, ಯಾಕಿನ್ನೂ ಮನೆಗೆ ಬಂದಿಲ್ಲ ಅನ್ನೋದು ಮುಖ್ಯ. ಸರಿ, ನನ್ ಸೊಸೆನ ನಾನೇ ಹುಡುಕ್ತೀನಿ, ಅದು ನನ್ ಜವಾಬ್ದಾರಿ. ರೀ ನಡೀರಿ, ಆ ಪರಮೇಶ್ವರ್ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ನೋಡಿ, ನಾನು ಹೋಗಿ ಫೋನ್ ತರ್ತೀನಿ, ಅಷ್ಟ್ರಲ್ಲಿ ನೀವಿಬ್ರು ರೆಡಿಯಾಗಿರಿ. ಯಾಕಮ್ಮ ಏನಾಯ್ತು? ಯಾಕೋ ಬೆಳಗ್ಗೆಯಿಂದ ಬಲ್ಗ ನೋಡ್ಕೋತಾ ಇದೀಯಪ್ಪ. ಅಯ್ಯೋ ಚಿನ್ನ ಸೋಕ್ಸಮ್ಮ, ಹೆಣ್ಮಕ್ಳಿಗೆ ಬಲ್ಗಣ ಅದರಿದ್ರೆ ಏನಾದ್ರೂ ಗಲಾಟೆ ಆಗತ್ತೆ. ಎಣ್ಣೆ ಸ್ನಾನ ಮಾಡಿದೆ, ಅದಕ್ಕೆ ನೆಗಡಿ ಶೀತಲ್ಲ ಆಗೋಗುತ್ತಾ? ಸುಮ್ನೆ ಪುರಾಣ ಹೇಳ್ಬೇಡ. ಹ್ಮ್ ಆಯ್ತು, ಆದ್ರೂ ಸ್ವಲ್ಪ ಹುಷಾರಾಗಿರ್ ನೀನು. ಏನಾಗತ್ತೆ ಏನಾಗತ್ತೆ ಬಲ್ಗ ನೋಡಿದ್ರೆ? ಅದು ನೀ ಪರಮೇಶ್. ಬಲ್ಗಣ್ ಪ್ರಭಾವ ನೋಡಿ ಹೇಗ್ ಸತ್ಯ ಆಗ್ತಿದೆ. ಬನ್ನಿ ಮೇಡಮ್. ಬನ್ನಿ ಒಳಗೆ.
ನಂದಿನಿ ಕರೆಯೋದಲ್ವನಮ್ಮ? ಬನ್ನಿ ಎಲ್ರು. ಅಯ್ಯೋ, ಪ್ರೀತಿಯಿಂದ ಬನ್ನಿ ಅತ್ತೆ ಮಾವ ಅಂತ ಕರೆಯೋದಲ್ವಾ? ಯಾರೇ ಅತ್ತೆ? ನಿಮ್ಮ ಮಗಳಿಗೆ ನಾನ. ರೀ ಪರಮೇಶ್, ಎಲ್ರಿ ನನ್ ಸೊಸೆ? ಸೊಸೆನಾ? ಇಲ್ಲ, ಇದಳಲ್ಲ. ಇವಳಲ್ಲ, ನಾನು ಕೇಳ್ತಿರೋದು ನನ್ನ ಸೊಸೆ ನೀಲಿ ಎಲ್ಲಿ ಅಂತ. ನೀಲಿ ಇಲ್ಲಿ ಬಂದಿಲ್ಲ. ಓ, ಬರ್ತೀನಿ ಅಂತ ಹೇಳಿದಳ? ಬರ್ತೀನಿ ಅಂತಲ್ಲ, ಅವಳು ಇಲ್ಲಿಗೆ ಬಂದಿದ್ದಾಳೆ. ನೀವ್ ಅವಳನ್ನ ಏನು ಮಾಡಿದೀರಾ? ಅಯ್ಯೋ, ಏನ್ ಮಾತಾಡ್ತಿದ್ರೆ ನೀವು? ಅವಳು ಇಲ್ಲಿ ಬಂದು ಇಲ್ಲ, ನಾವ್ ಅವಳು ನೋಡು ಇಲ್ಲ. ನೋಡಿ, ಸುಮ್ನೆ ಸತ್ಯ ಹೇಳ್ಬಿಡಿ. ನೀಲಿನ ಕರ್ಕೊಂಡು ಹೋಗ್ದೆ ನಾನು ಇಲ್ಲಿಂದ ಜರುಗಲ್ಲ. ಏಯ್ ಅಲ್ಲ ಮೇಡಮ್. ಏ ನಂದಿನಿ, ಎಲ್ಲೇ ನೀಲಿ? ಅವಳಿಯ ಕಿಲ್ಲಿಗೆ ಬರ್ತಾಳೆ. ಏನ್ ಮಾತಾಡ್ತಿದೀರಾ ನೀವು? ಓ, ಅಪ್ಪ ಮಗಳು ಚೆನ್ನಾಗ್ ನಾಟಕ ಆಡೋದ್ ಕಲ್ತಿದ್ದೀರಾ. ನನ್ ಸೊಸೆನ ಇಲ್ಲಿ ಕರ್ಕೊಂಡ್ ಬಂದು ಬಚ್ಚಿಟ್ಟಿರೋದು ಅಲ್ದೆ ಎಲ್ಲಿ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಯಾ? ಕರಿ ಅವಳನ್ನ. ಇಲ್ಲಿ ನೋಡಿ ಮೇಡಮ್. ಸ್ವಲ್ಪ ಸುಮ್ನೆ ಇರ್ತೀಯ? ನೋಡಿ ಮೇಡಮ್, ನಾವು ನೀಲಿನ್ ನೋಡಿದ್ದು ನಿಮ್ಮನೇಲಿ ಮಾತ್ರ, ಅದಾದ್ಮೇಲೆ ನೋಡಿಲ್ಲ. ಇಷ್ಟಕ್ಕೂ ಅವಳೇ ಕಿಲ್ಲಿಗೆ ಬರ್ತಾಳೆ? ಇದಳಲ್ಲ ನಿಮ್ಮ ಮುದ್ದಿನ ಮಗಳು. ನನ್ ಮಗನ ಹಿಂದೆ ಬಿದ್ದು ಅವಳು ನೆಮ್ಮದಿನ ಹಾಳು ಮಾಡಿದಾಳೆ. ಏಯ್, ಬೇರೆ ಯಾರು ಸಿಗ್ಲಿಲ್ವೇನೆ ನಿನ್ಗೆ? ನನ್ನ ಮಗನೇ ಬೇಕಿತ್ತ? ಇಲ್ಲೋಡಿ, ಕಣ್ಕಂಡು ಹಿಂದೆ ಬೀಳಕ್ಕೆ, ಅವ್ರ ನೆಮ್ಮದಿನ ಹಾಳು ಮಾಡಕ್ಕೆ ನಾನು ಕೊರೋನಾ ಅಲ್ಲ, ನಂದಿನಿ. ನಂದಿನಿ, ನನ್ ಮಾತಿಗೆ ಬೆಲೆ ಕೊಡಂಗಿದ್ರೆ ಸ್ವಲ್ಪ ಸುಮ್ನೆ ಇರ್ತೀಯ? ಅಲ್ಲಪ್ಪ, ನಂದಿನಿ ಪ್ಲೀಸ್, ನೀನ್ ಸ್ವಲ್ಪ ಮೇಲ್ಗಡೆ ಹೋಗು. ಹೋಗು ಅಂತ ಹೇಳ್ತಿದ್ದೀನಲ್ಲ, ಹೋಗು ಹೋಗು. ಮಾಮ್, ಸ್ವಲ್ಪ ಸಮಾಧಾನವಾಗಿ ಮಾತಾಡೋದಕ್ಕಾಗೋದಿಲ್ವಾ? ರಾಜೇಶ್ವರಿ, ಮನೆಗಳ ಮುಂದೆ ಹೋಗಿ ಹಚ್ಕೊಳ್ಳೋದು ಸಂಸ್ಕಾರ ಅಲ್ಲ. ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ನೀವುಗಳು ಮಾತಾಡಲ್ಲ, ನನ್ನ ಮಾತಾಡೋದಕ್ಕೆ ಬಿಡೋಲ್ಲ. ಮೇಡಮ್, ಏನಿದು? ಪೂಜೆ ಟೈಮಿಗೆ ಬಂದಿದ್ರ, ಪ್ರಸಾದ ತಗೊಳ್ಳಿ, ಒಳ್ಳೆ ಮಾತಾಡಿ ತಗೊಳ್ಳಿ. ಇದನ್ನೆಲ್ಲ ನನಗೆ ಕೊಟ್ಟು ನನಗೆ ಪೂಸಿ ಹೊಡಿಬೇಕು ಅಂತಿದ್ದೀರಾ? ಪರಮೇಶ್ವರೇ, ನಾನು ಮಾತಾಡ್ತೀನಿ, ಸುಮ್ನೆ ರೀ. ವಿರಾಟ್, ನಿಮ್ಮಪ್ಪನ ಸುಮ್ನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗೋಕ್ ಹೇಳು. ಈ ಮನುಷ್ಯನ ಕರ್ಕೊಂಡ್ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮಾಮ್, ಸದ್ಯ ಸ್ಥಿತಿನಲ್ಲಿ ನೀವು ಸಮಾಧಾನವಾಗಿರೋದೇ ಒಳ್ಳೇದು. ಭೇಷ್ ಮಗ್ನೆ, ಭೇಷ್. ಮನೆ ಗಂಡಸ್ರು ನ್ಯಾಯ ಕೇಳ್ತೀರಾ ಅಂತ ನಿಮ್ಮನ್ ಕರ್ಕೊಂಡ್ ಬಂದ್ನಲ್ಲ, ಅದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ. ಆಯ್ತು, ಮನೆಗ್ ಬನ್ನಿ, ಅಲ್ಲಿ ನೋಡ್ಕೋತೀನಿ. ಅವಳು ಸ್ವಲ್ಪ ಮುಂಗೋಪಿ, ನೀವು ಸಮಾಧಾನವಾಗಿರಿ, ನಾನು ನೋಡ್ಕೋತೀನಿ. ಆಯ್ತು ಸರ್. ಆದ್ರೆ ಒಂದು ಮಾತಂತೂ ಸತ್ಯ ವಿರಾಟ್ ಅವರೇ, ನಾವು ನೀಲಿನ ನೋಡಿದ್ದು ನಿಮ್ಮನೇಲಿ ಮಾತ್ರ, ಅದಾದ್ಮೇಲೆ ನೋಡಿಲ್ಲ. ದಯವಿಟ್ಟು ಈ ವಿಷಯನ ನಿಮ್ ತಾಯಿಯವ್ರಿಗೆ ತಿಳಿಸ್ಬಿಡಿ ಪ್ಲೀಸ್. ನಂದಿನಿ ಕತೆನ ಅವಳ ಮನೇಲೆ ಮುಗಿಸ್ಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿವರೆಗೂ ಒಂದು ಕಾಯ ಉದ್ದೇಶ ಏನಿತ್ತು? ಶರಭ, ಶತ್ರುತ್ವದ ಜೊತೆ ವ್ಯಕ್ತಿತ್ವನೂ ಮುಖ್ಯ. ತ್ರಿಶಲ, ನಂಬೋದರಿ ಇವರೆಲ್ಲ ನನಗೆ ಸಮಾನರಾದವರು. ನನ್ನಂಥವಳು ಅಂಥವ್ರ ಜೊತೆನಲ್ಲಿ ಯುದ್ಧ ಮಾಡೋದ್ರಲ್ಲಿ ನ್ಯಾಯನೂ ಇದೆ, ಮಜಾನೂ ಇದೆ. ಆದ್ರೆ ಆ ನಂದಿನಿ ಇನ್ನೂ ಅಮ್ಮಟ್ಟಕ್ಕಿಲ್ಲ. ಅವಳಿಗೆ ನನ್ನ ಮುಂದೆ ನಿಲ್ಲೋ ತಾಕತ್ತು ಯಾವಾಗ ಬರುತ್ತೆ ಹೇಳು? ಅವಳು ಸರ್ಪ ಆದಾಗ, ಪರಿಪೂರ್ಣ ನಾಗತ್ವ ಫಲಿಸಿದಾಗ. ಅದಕ್ಕೆ ಅವಳು ಏನ್ ಮಾಡಬೇಕು? ಪ್ರತಿದಿನ ಇಲ್ಲಿಗೆ ಬಂದು ಅಭಿಷೇಕ ಮಾಡಬೇಕು. ನಾವ್ ಅದನ್ನ ತಪ್ಪಿಸಿದ್ರೆ ಸಾಕಲ್ಲ. ಅವಳು ನಂದಿನಿಯಾಗಿದ್ದಾಗ ನಾಗಲೋಕಕ್ಕೆ ಬರೋದಕ್ಕೆ ಅವಳೇ ಮನಸ್ಸು ಮಾಡಲ್ಲ, ಸರ್ಪ ಆದಾಗ ಮಾತ್ರ ಬರೋದು. ಹಾಗಾಗಿ ನಾವು ನಾಶ ಮಾಡಬೇಕಾಗಿರೋದು ನಂದಿನಿನಲ್ಲ, ಅವಳ ನಾಗತ್ವನ
ನಾಗತ್ವ ಪಡ್ಕೊಳ್ಳೋ ಸಂದರ್ಭನ. ಇಷ್ಟು ಮಾಡಿದ್ರೆ ಸಾಕು, ಹಾಗಾದಾಗ್ಲೂ ನಂದಿನಿನ ಕೊಲ್ಲಲೇಬೇಕಾದ ಅನಿವಾರ್ಯತೆ ಬಂದ್ರೆ ನನಗದು ಚಿಟಿಕೆ ಹೊಡೆಯುವಷ್ಟು ಸುಲಭದ ಕೆಲಸ. ತುಂಬಾ ಒಳ್ಳೆ ಆಲೋಚನೆ. ವೈರಿಗಳ ತಲೆ ತೆಗೆದೆ ಸಾರ್ವಭೌಮತ್ವ ಪಡಿಬೇಕು ಅನ್ನೋದೇನಿಲ್ಲ, ವೈರಿಗಳ ಮುಂದೆನೆ ತಲೆ ಎತ್ತಿ ಓಡಾಡೋದು ಸಾರ್ವಭೌಮತ್ವ ಅಂತ ತೋರಿಸ್ತಾ ಇದೀರಾ. ತುಂಬಾ ಖುಷಿ ಆಗ್ತಿದೆ ದೇವಿ. ಇನ್ನು ತುಂಬಾ ಇದೆ ಶರ್ಭ, ನಾವಿಡೋ ಪ್ರತಿ ಹೆಜ್ಜೆ ಕೂಡ ಇನ್ನು ಮುಂದೆ ಹೀಗೆ ಇರುತ್ತೆ. ರಾಣಿ ಅಂದ್ರೆ ಏನು, ಅವಳ ಯೋಗ್ಯತೆ ಏನು, ಹೇಗಿರ್ಬೇಕು ಅಂತ ಪ್ರತಿಯೊಬ್ರು ನನ್ನ ನೋಡಿ ಕಲಿಬೇಕಾಗುತ್ತೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಇಬ್ರು. ಹೋಗಿ ಹೋಗಿ, ಪರಮೇಶ್ ಮುಂದೆ ನನ್ನನ್ನು ಬಿಟ್ಕೊಟ್ಬಿಟ್ರಲ್ಲ. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಕಪ್ಪಾಡಕ್ಕೆ ಎರಡು ಬಿದ್ದು ಸತ್ಯನ ಬಾಯಿ ಬಿಡಿಸ್ತಾ ಇದೆ. ಅವರು ತಪ್ಪು ಮಾಡಿದ್ರೆ ಅವ್ರು ಬಾಯಿ ಬಿಡಿಸಬಹುದು, ಅವ್ರು ತಪ್ಪೇ ಮಾಡಿಲ್ವಲ್ಲ ರಾಜೇಶ್ವರಿ. ಮಾಮ್, ತಪ್ಪು ಮಾಡಿಲ್ಲ ಅಂತ ಡ್ಯಾಡ್ ಹೇಳ್ತಿರೋದು ನೋಡಿ ವಿರಾಟ್, ಅಪ್ಪ ಮಗ ಸೇರ್ಕೊಂಡು ಏನ್ ಸಾಧನೆ ಮಾಡಕ್ ಹೊರಟ್ರು ಅದಕ್ಕೆ ನಾನು ಒಪ್ಪಲ್ಲ. ಅವತ್ತು ಆ ನಂದಿನಿ ನಮ್ ಎಲ್ರ ಮುಂದೆ ಬಂದು ನೀಲಿ ಕಪಾಳಕ್ಕೆ ಹೊಡೆದ್ಲು, ಈಗ ಒಬ್ಳೆ ಸಿಕ್ಕದ್ರೆ ಅವಳನ್ನ ಸುಮ್ನೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಇಲ್ಲ, ಅವಳೇ ನೀಲಿಗೆ ಏನೋ ಮಾಡಿರೋದು. ರಾಜೇಶ್ವರಿ, ಪ್ರತ್ಯಕ್ಷವಾಗಿ ನೋಡದೆ ಏನು ಹೇಳಬಾರ್ದು. ಇನ್ನೊಬ್ಬರ ಮೇಲೆ ಇಲ್ಲದೇ ಇರೋದನ್ನ ಹೇಳಿದ್ರೆ ದೇವ್ರು ಮೆಚ್ಚಲ್ಲ. ದೇವ್ರ ಮೆಚ್ಚೋದನ್ನ ಬಿಡ್ರಿ. ಇಷ್ಟು ದಿನ ನೀಲಿ ಇಲ್ಲೇ ಇದ್ಲು ಅಂತ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತು. ಇನ್ನೇನ್ ಅವ್ರ ಅಪ್ಪ ಅಮ್ಮ ಬಂದು ಇಳಿತಾರೆ, ಎಲ್ಲಿ ನನ್ ಮಗಳು ನೀಲಿ ಅಂದ್ರೆ ಅಪ್ಪ ಮಗ ಏನಂತ ಉತ್ತರ ಕೊಡ್ತೀರ ಹೇಳಿ. ವಿರಾಟ್, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದ್ ಕೊಡು. ನೋಡ್ ವಿರಾಟ್, ನೀವಿಬ್ರು ಒಪ್ಕೊಂಡೆ ಮದ್ವೆ ಮಾಡ್ಕೋತಿದ್ದೀರಾ ಅಂತ ಅವ್ರ ಅಪ್ಪ ಅಮ್ಮ ಅನ್ಕೊಂಡಿದ್ದಾರೆ. ಈಗ ಏಕಾಏಕಿ ನೀಲಿ ನಮ್ಮ ಮನೇಲಿ ಇಲ್ಲ ಅಂದ್ರೆ ಅವ್ರಿಗೇನು ಉತ್ತರ ಕೊಡೋದು? ಅವರಂತೂ ಸುಮ್ಮನೆ ಇರೋ ಜನ ಅಲ್ಲ. ಸಾಲ ಕೊಟ್ರು ಬಡ್ಡಿ ಕೇಳೋ ಜನ ಇದ್ದಾರೆ, ಅಂಥದ್ರಲ್ಲಿ ಮಗಳನ್ನ ಕಳಿಸಿ ಸುಮ್ಮನೆ ಕೂತ್ಕೊಳಕ್ ಅವ್ರ ಅಪ್ಪ ಅಮ್ಮಂಗೆ ಹೇಗೋ ಸಾಧ್ಯ? ನೀಲಿ ನಮ್ಮ ಮನೆಗೆ ಬಂದು ಇಷ್ಟು ದಿನ ಆದ್ರೂ ಒಂದು ದಿನ ಊಟ ತಿಂದ್ಯಾ, ತಿಂಡಿ ತಿಂದ್ಯಾ, ಎಲ್ಲಿದ್ಯಾ, ಹೇಗಿದ್ಯಾ ಅಂತ ಒಂದು ದಿನ ಅವ್ರ ಅಪ್ಪ ಅಮ್ಮ ಕೇಳಲಿಲ್ಲ. ಯಾಕೆ ಹೇಳಿ? ಅವಳನ್ನ ನಾವು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದೀವಿ ಅನ್ನೋ ನಂಬಿಕೆ. ಅಂಥದ್ರಲ್ಲಿ ಈಗ ಅವಳ ಅಪ್ಪ ಅಮ್ಮ ಬಂದು ನನ್ ಮಗಳು ನೀಲಿ ಎಲ್ಲಿಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲು? ಆಂಟಿ, ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ, ಓಡೋದ್ಲು ಅಂದ್ರೆ ಸಾಕ್ಬಿಡಿ. ನೀಲಿನ ಕಾಪಾಡ್ಕೊಳಕ್ಕೆ ರಾಜೇಶ್ವರಿಗೆ ಬರಲ್ಲ, ಪಟ್ಟಣ ಭದ್ರ ಮಾಡ್ಕೊಳಕ್ಕೆ ವಾಸುಕಿಗಳು ಬರಲ್ಲ. ಅವ್ರು ತಪ್ಪು ಮಾಡಿ ನನ್ನ ಮಗಳ ಮೇಲೆ ಗೋಬೆ ಕೂರಿಸ್ತಾ ಇದ್ದಾರೆ ಪ್ರಾರಬ್ಧಗಳು. ನನ್ನ ಮಗಳು ಮದುವೆ ಒಂದು ಆಗಿದ್ರೆ ಸಾಕಾಗಿತ್ತು, ಎಲ್ರಿಗೂ ಚಳಿ ಬಿಡಿಸಿ ಬಿಸಿನೀರಲ್ಲಿ ಬುಡ ಕಾಯಿಸ್ಬಿಡ್ತಿದೆ. ಸುಮ್ನೆ ಹೀಗೆ ಬೈಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ, ನೀವು ಸ್ವಲ್ಪ ಆರಾಮಾಗಿರಿ. ಹೇಗಮ್ಮ ಆರಾಮಾಗಿರ್ಲಿ? ನಾನು ಬ್ಯಾಂಕ್ ಅಲ್ಲಿ ಕ್ಯೂ ನಿಂತ್ಕೋತಾರಲ್ಲ, ಹಾಗ್ ಬಂದು ನಿಂತ್ಕೋತಾರೆ ನಮ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ. ನಾವೇನು ಬಿಟ್ಟು ಬಿದ್ದಿದ್ವಿ ಅವ್ರಿಗೆ? ಇದೆಲ್ಲ ನೀಲಿಯಿಂದಾನೆ ಆಗಿರೋದಪ್ಪ, ಅವಳ ನನ್ ಕೈಗೇನಾದ್ರೂ ಸಿಕ್ಕಿದ್ರೆ ಎರಡು ಬಿಡ್ತಿದ್ದೆ. ಯಾಕ ಹಾಗ ನೋಡ್ತಿದ್ಯಾ? ಏನ್ ತಮಾಷೆನೆ ಮಾಡ್ತಿದ್ದಾಳ ಅವಳು? ಅವಳು ತಪ್ಪಿಸ್ಕೊಂಡು ನಮ್ಮನ್ನ ಸಿಕ್ಕಾಕ್ಸೋಕೆ ಅಂತ ನೋಡ್ತಿದ್ದಾಳೆ. ಇದೆಲ್ಲ ಅವಳದೆ ಪ್ರೀ ಪ್ಲಾನ್ ಅಪ್ಪ. ನಾನ್ ಸತ್ತಾಗ್ ಮಾಡ್ತೀನಿ, ನೀನ್ ಅತ್ತಾಗ್ ಮಾಡು ಅಂತ ಹೇಳ್ತಾರಲ್ಲ, ಹಾಗೇನೆ ಮಾತಾಡ್ಕೊಂಡೆ ಮಾಡ್ತಿದಾರೆ ಅನ್ಸತ್ತೆ ಈ ಕೆಲ್ಸ. ಇಲ್ಲಮ್ಮ, ಹಾಗೆಲ್ಲ ಏನು ಆಗಿರಲ್ಲ, ಸುಮ್ನೆ ನೀನು. ಮತ್ತೆಲ್ಲಿ ಹೋಗಿರ್ತಾಳವಳು? ಆ ನೀಲಿನ ನಿನ್ನ ಮಗಳ ಕೈಯಲ್ಲೇ ಕೊಲೆ ಮಾಡಿಸಿದ್ದಾರೆ. ಅಪ್ಪ ಒಂದ್
ಕೆಲಸ ಮಾಡ್ತೀನಿ. ನಾನೇ ಹೋಗಿ ನೀಲಿನ ಹುಡ್ಕೊಂಡು ಬರ್ತೀನಿ. ಸತ್ತವಣ್ಣ ಹೇಗಮ್ಮ ಹುಡ್ಕೊಂಡ್ ಬರ್ತೀಯ ನೀನು?